ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಗಂಡು ಕಿವಿಗಳನ್ನು ತೋರಿಸೋಣ ಅಂತ ನಮ್ಮ ಹೊಲಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇವನ್ನ ಹಾಕಿ ಆಲ್ಮೋಸ್ಟ್ ಆಗಸ್ಟ್ 28 ಲಾಸ್ಟ್ ಇಯರ್ ಹಾಕಿದ್ದೆ. ಅವಾಗ ತಂದಾಗ ಇವೆಲ್ಲ ಒಂದು 3 ಮಂತ್ಸ್ ಓಲ್ಡ್ ಪ್ಲ್ಯಾಂಟ್ಸ್. ಇವೆಲ್ಲ ಸುಮಾರು 6 ತಿಂಗಳು 7 ತಿಂಗಳು ಗಿಡಗಳು. ನಾವು ತಂದಾಗ ಒಂದು ಅರ್ಧ ಅಡಿ ಇದ್ವು. ಈಗ ಆಲ್ಮೋಸ್ಟ್ 2 ಅಡಿ 3 ಅಡಿ ಬೆಳೆದಿದ್ದವು. ತೊಗರಿ ಗಿಡ ಹಾಕಿದ್ದೀವಿ, ಪೋಸ್ಟ್ ಪ್ಲಾಂಟು. ನೆನ್ನೆ ಎಲ್ಲ ತೊಗರಿ ಕಟಾವು ಮಾಡಿದ್ದೀವಿ, ಗಿಡ ಅಷ್ಟು ಉಳಿಸ್ಕೊಂಡಿದ್ದೀವಿ. ಸುಮಾರು 2.5 ಎಕರೆ ಇದೆ, ಅದರಲ್ಲಿ 600 ಗಂಧ, ಒಂದು 200 ರಕ್ತ ಚಂದನ, 100 ಮಹಾಗನಿ ಹಾಕಿದ್ದೀವಿ. ಆಗ್ಲೇ 1 ಇಂಚು ಸುತ್ತಳ್ತಾ ಬಂದಿದ್ದಾವೆ. ನಾವು ತಂದಾಗ ಬರೀ 1/2 ಅಡಿ ಇದ್ವು. ಕೆಲವೊಂದು ನೆರಳಾಗ್ಬಿಟ್ಟು ಇನ್ನೂ ಬಂದಿಲ್ಲ. ತೊಗರಿ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ವು, ಕೆಲವೊಂದಕ್ಕೆ ನೆರಳಾಗ್ಬಿಟ್ಟು ಅದು ಇನ್ನೂ ಈಗ ಚೆನ್ನಾಗಿ ಚಿಗಿರುತ್ತಾ ಇದೆ ಕಟಾವ್ ಆದ್ಮೇಲೆ. ಎಲ್ಲ ಡ್ರಿಪ್ ಮಾಡಿದ್ದೀವಿ, ತುಂಬಾ ವರ್ಷದಿಂದ ಏನು ಹಾಕಿರ್ಲಿಲ್ಲ. ಇದಕ್ಕೆ 5 ವರ್ಷದಿಂದ ಬಾಳೆ ಹಾಕಿದ್ದಷ್ಟೆ. ಈಗ ಫಲವತ್ತಾಗಿದೆ ನೆಲ. ಕಡಲೆ ಗಿಡ ಹಾಕಿದ್ವಿ, ಕಡಲೆ ಕಾಯಿ ಎಲ್ಲ ಕಿತ್ವಿ. ನೆಕ್ಸ್ಟ್ ನವಣೆ ಬಂದಿತ್ತು, ನವಣೆ ಆಯ್ತು. ಈಗ ತೊಗರಿ ಎಲ್ಲ ಕಟಾವು ಮಾಡಿದ್ದೀವಿ, ಗಂಧಕ್ಕೋಸ್ಕರ ತೊಗರಿ ಹಾಕಿದ್ವಿ ಮಧ್ಯದಲ್ಲಿ. ತೊಗರಿ ಒಂದು ಉಳಿಸ್ಕೊಂಡಿದ್ದೀವಿ. ಕಡಿಮೆ ಜಾಗ ಇರೋದ್ರಿಂದ ನಾವು 6 ಅಡಿ ಒಂದೊಂದು ಗಿಡಕ್ಕೆ ಬಿಟ್ಟಿದ್ದೀವಿ. ಅದ್ರ ಪಕ್ಕಕ್ಕೇನೆ ಸದ್ಯಕ್ಕೆ ಹೋಸ್ಟ್ ಆಗಿ 1 ವರ್ಷದ ತನಕ ತೊಗರಿ ಇರುತ್ತೆ. ಅದಾದ್ಮೇಲೆ ದಾಳಿಂಬೆ ಇಡೋಣ ಅನ್ಕೊಂಡಿದ್ದೀವಿ ಮಧ್ಯ. ಅಷ್ಟೊತ್ತಿಗೆ ಇವಾಗಲೇ ಒಂದು 5-6 ಅಡಿ ಆಗಿರುತ್ತೆ. ಈಗ ದಾಳಿಂಬೆ ಇನ್ನು ಗೂಟಿ ಎಲ್ಲ ಚಿಗುರು ಬರ್ತಾ ಇದೆ. ಈ ಮಳೆಗಾಲಕ್ಕೆ ದಾಳಿಂಬೆ ಇಟ್ಟು ಮಧ್ಯಕ್ಕೆ ಅದೊಂದು ಸ್ವಲ್ಪ ದಿನ ಹೋಸ್ಟ್ ಆಗಿರಲಿ ಅಂತ, ಅಟ್ಲೀಸ್ಟ್ 1-2 ವರ್ಷ ಬೆಳೆ ಏನಾದರೂ ಸಿಗುತ್ತಾ ಅಂತ ಪ್ಲ್ಯಾನ್ ಮಾಡಿದ್ದೀವಿ.